ನಾರ್ಮಲ್ ಜೆಸಿಬಿ ತರ ಹೆಂಗ್ ವರ್ಕ್ ಮಾಡ್ತೋ ಅದೇ ತರನೇ ವರ್ಕ್ ಮಾಡ್ಬೋದು. ಗಾಬರಿ ಆಗ್ಬಿಟ್ರೆ ಸರ್, ನಾರ್ಮಲ್ ಡೀಸೆಲ್ ಟ್ರ್ಯಾಕ್ಟರ್ ಯಾವ ತರ ವರ್ಕ್ ಮಾಡತ್ತಲ್ವಾ ಅದೇ ತರನೇ ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ ವರ್ಕ್ ಮಾಡ್ಬೋದು ಸರ್. ಆರಾಮ್ಸೆ ಟ್ರ್ಯಾಕ್ಟರ್ ಎಲ್ಲ ಲೋಡ್ ಮಾಡ್ಬೋದು ನಮ್ಮ ಮಿಷಿನ್ ಅಲ್ಲಿ, ಎಕ್ಸ್ಕವೇಷನ್ಸ್ ಮಾಡ್ಕೊಂಡು ಟ್ರ್ಯಾಕ್ಟರ್ ಲೋಡ್ ಮಾಡ್ಬೋದು, ಅಡಿಕೆ ಗಿಡ ಮತ್ತೆ ರೈತರಿಗೆ ಇವತ್ತು ಲೇಬರ್ ಸಮಸ್ಯೆ ಇದೆ ಎಲ್ಲ ಕಡೆ. ಸೊ ಇದನ್ನ ನಾವು ಚಾಲೆಂಜ್ ಮಾಡ್ತೀವಿ, ಎನಿಬಡಿ ಚಾಲೆಂಜಸ್ ಅವರ್ ಪ್ರಾಡಕ್ಟ್ ವಿ ವಿಲ್ ಪೇ 50,000. ಮುಂಚೆ ಎಲ್ಲ ನಾವು ಒಂದ್ 10 ಗುಂಡಿ ತೆಗಿಬೇಕು ಅಂತ ಅನ್ಕೊಂಡಿದ್ರೆ 1 liter ಬೆವರೇ ಸುರಿಸಬೇಕಾಗಿತ್ತು. ನನ್ನ ಕೈಲಿ ಆಗುದು ಇಲ್ಲ, ನಾ ಬರುದು ಇಲ್ಲ. ಆದ್ರೆ ಈಗ ನಿಮಗೆ 1 ಗಂಟೆನಲ್ಲಿ 10 ಎಲ್ಲ 25-30 ಬೇಕಾದರೂ ತೆಗಿಬಹುದು. ಸೊ ಅದೆಲ್ಲ ಯಾವಾಗದಿಂದ ಸಾಧ್ಯ ಅಂದ್ರೆ ಜೆಸಿಬಿ ಇಟಾಚಿಗಳಿಂದ ಸಾಧ್ಯ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಈಗ ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ನಾನು ಹೋಗ್ತಿರೋದು ಎಕ್ಸ್ಕಾನ್ ಅಂತ ಎಕ್ಸಿಬಿಷನ್. ನಮಗೆಲ್ಲ ಗೊತ್ತಾಗೋಯ್ತು, ಮುಂಚೆ ಎಲ್ಲ ನಾವು ಚಿಕ್ಕಡಲ್ಲಿ ಏನ್ ಮಾಡ್ತಾ ಇದ್ವಪ್ಪ ಅಂದ್ರೆ, ಯಾವ್ದಾದ್ರು ಒಂದು ಜೆಸಿಬಿ ಅಥವಾ ಇಟಾಚಿ ಕೆಲಸ ಮಾಡ್ತಾ ಇದೆ ಅಂದ್ರೆ ನಾವು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ. ಆಕ್ಚುಲಿ ಜೆಸಿಬಿ ಇಟಾಚಿ ಅನ್ನೋದು ಹೆಸರು ಮಾತ್ರ ನಮಗೆಲ್ಲರಿಗೂ ಗೊತ್ತು, ಬಟ್ ಅದು ಒಂದು ಕಂಪನಿಯ ನೇಮ್ಗಳಷ್ಟೇ. ಬಟ್ ಅದೇ ತರ ಮಷಿನ್ಗಳನ್ನ ಬೇಜನ್ ಬೇಜನ್ ಕಂಪನಿ ಹೆಸರಲ್ಲಿ ನಾವು ಈ ಎಕ್ಸಿಬಿಷನ್ ಅಲ್ಲಿ ನೋಡಬಹುದು. ಒಂದು ಇವಿ ಸ್ಕೂಟರ್ ಗಳನ್ನ ನೋಡಿದೀವಿ, ಇವಿ ಕಾರ್ ಗಳನ್ನ ನೋಡಿದೀವಿ, ಬಟ್ ನಿಮ್ಗೆ ಟ್ರ್ಯಾಕ್ಟರ್ ಗೊತ್ತಲ್ವಾ, ನಿಮ್ಗೆ ಪಿಕ್ಚರ್ ಅಲ್ಲಿ ಏನ್ ಕಾಣಿಸ್ತಿದೆ ಅದೇ ತರ ಜೆಸಿಬಿ ತರ ವರ್ಕ್ ಮಾಡ್ತೀವಿ ಎಲ್ಲದಕ್ಕೂ. ನಾರ್ಮಲ್ ಜೆಸಿಬಿ ತರ ಹೆಂಗ್ ವರ್ಕ್ ಮಾಡ್ತೋ ಅದೇ ತರನೇ ವರ್ಕ್ ಮಾಡ್ಬೋದು. ಗಾಬರಿ ಆಗ್ಬಿಟ್ರೆ ಸರ್, ನಾರ್ಮಲ್ ಡೀಸೆಲ್ ಟ್ರ್ಯಾಕ್ಟರ್ ಯಾವ ತರ ವರ್ಕ್ ಮಾಡತ್ತಲ್ವಾ ಅದೇ ತರನೇ ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ ವರ್ಕ್ ಮಾಡ್ಬೋದು. ಒಂದ್ ಸತಿ ಫುಲ್ ಚಾರ್ಜ್ ಮಾಡಿದ್ರೆ ಇದು ಸರ್ ಕಂಟಿನ್ಯೂಸ್ ಆಗಿ 8 hours ರನ್ ಮಾಡ್ಬೋದು. ಅಗ್ರಿಕಲ್ಚರ್ ಬೇಕಂದ್ರೆ ಯೂಸ್ ಆಗ್ತದೆ, ಇವಾಗ ಕಲ್ಟಿವೇಷನ್ಸ್ ಎಲ್ಲ ಮಾಡ್ತಾರಲ್ವಾ ಅವರಿಗೆಲ್ಲ ಯೂಸ್ ಆಗುತ್ತೆ. ಕೆಲವ್ರು ಅಂದ್ರೆ ಅಡಿಕೆ ತೋಟದಲ್ಲೆಲ್ಲ ಯೂಸ್ ಮಾಡಕ್ ಹೇಳಿದ್ರು ಅವರೆಲ್ಲ ಯೂಸ್ ಮಾಡ್ಬೋದು. ಹೌದು, ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಾವು ಎಲ್ಲಿ ಹೋಗ್ತಾ ಇದೀವಪ್ಪ ಅಂದ್ರೆ ಎಕ್ಸ್ಕಾನ್ ಅಂತ ಎಕ್ಸಿಬಿಷನ್. ಸೊ ಇಲ್ಲಿ ಮಾದನಾಯಕನಹಳ್ಳಿಯಲ್ಲಿ ನಡೀತಾ ಇದೆ, ಇಲ್ಲಿ ಹೋಗೋಣ. ಇಲ್ಲಿ ಯಾವ್ಯಾವ ತರದ ಮಷಿನ್ಸ್ ಬಂದಿದೆ, ಯಾವ್ಯಾವ ತರದ ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟ್ಸ್ ಬಂದಿದೆ, ಪ್ರತಿಯೊಂದು ತಿಳ್ಕೊಂತ ಹೋಗೋಣ. ಸೊ ಬನ್ನಿ ಎಕ್ಸ್ಕಾನ್ ನೋಡೋಣ ಹೇಗಿದೆ ಅಂತ. ಇಲ್ಲಿ ನೀವು ನೋಡ್ಬೋದು ಬೇಜಾನ್ ಜೆಸಿಬಿಗಳಿದೆ, ಬೇಜಾನ್ ಇಟಾಚಿಗಳಿದೆ, ಡಿಫ್ರೆಂಟ್ ಡಿಫ್ರೆಂಟ್ ಇಟಾಚಿಗಳಿದೆ. ಆಕ್ಚುಲಿ ನಾವು ಹೊರಗಡೆ ನೋಡೋಕೆ ಆಗ್ತಿರೋದೆಲ್ಲ ನಾವು ಇಲ್ಲಿ ನೋಡ್ಬೋದು. ಚಿಕ್ಕದ್ರಿಂದ ಹಿಡಿದು ದೊಡ್ಡದ್ರವರೆಗೂ ಎಲ್ಲ ಥರದ್ದು ನೋಡಿ, ಇಲ್ಲಿ ನೋಡ್ತಾ ಇದಾರಲ್ಲ ಬೇಜಾನ್ ಮತ್ತು ಕ್ರೇನ್ಗಳು, ದೊಡ್ಡ ದೊಡ್ಡ ಕ್ರೇನ್ಗಳು, ಆಕಾಶ ಮುಟ್ಟೋ ಥರ ಇದೆಯೇನೋ ಅಂತ ಅನಿಸುತ್ತೆ ಅಂತ ಕ್ರೇನ್ಗಳು ಸಹ ನೋಡ್ಬೋದು ಇಲ್ಲಿ. ಒಂಥರ ಅದ್ಭುತ, ಕಣ್ಣಿಗೆ ಒಂದು ಅದ್ಭುತವನ್ನೇ ನೋಡ್ಬೋದು. ಅದ್ರ ಜೊತೆಗೆ ನಾನು ಇವಾಗ ನಿಮಗೆ ಮುಂದೆ ಹೇಳೋ ಕೊಟ್ಟಿರೋದು ಒಂದು ಎಲೆಕ್ಟ್ರಿಕ್ ಟ್ರ್ಯಾಕ್ಟ್ರು. ಸೊ ರೈತರ ಮಿತ್ರ ಅಂತಲೇ ಹೇಳ್ಬೋದು ಅಂಥ ಒಂದು ಎಲೆಕ್ಟ್ರಿಕ್ ಟ್ರ್ಯಾಕ್ಟ್ರು ನಿಮಗೆ ಇವಾಗ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಎಲೆಕ್ಟ್ರಿಕ್ ಟ್ರ್ಯಾಕ್ಟ್ರು ಎಷ್ಟು ಏನೆಲ್ಲ ಕೆಲಸ ಮಾಡ್ಬೋದು ಅದರಲ್ಲಿ, ಮತ್ತು ಎಷ್ಟು ಪ್ರೈಸ್ ಆಗುತ್ತೆ ಎಲ್ಲವನ್ನು ತಿಳ್ಕೊಂಡು ಹೋಗೋಣ. ಬ್ಯಾಂಗ್ಳೂರಲ್ಲೇ ಇರೋದು, ನಾವು ಮೇಡ್ ಇನ್ ಇಂಡಿಯಾ. ಸೊ ನಮ್ಮ ಫ್ಯಾಕ್ಟ್ರಿ ಬಂದು ಇಲ್ಲೇ ನೆನ್ಮಂಗ್ಲದಲ್ಲೇ ಇರೋದು.
ನಮ್ಮ ಪ್ರಾಡಕ್ಟ್ ಎಲ್ಲ ಬಂದು ಎಲೆಕ್ಟ್ರಿಕ್ ವೆಹಿಕಲ್ಸ್. ಸೊ ಫಸ್ಟ್ ನಮ್ಮ ಫ್ಲಾಗ್ಶಿಪ್ ಪ್ರಾಡಕ್ಟ್ ಅಂದ್ರೆ ಎಲೆಕ್ಟ್ರಿಕ್ ಟ್ರಾಕ್ಟರ್ಸ್. ಇದ್ರದ್ದು ಹೆಚ್ ಪಿ ಬಂದಿವಾಗ 35 HP ಇದೆ. ಸೊ ನಮ್ಮ ಹತ್ರ 35 HP ಇಂದ 50 HP ಇದೆ ಸರ್. ಸೊ ಇವಾಗ ಯಾವ್ದಾದ್ರು ಕಸ್ಟಮರ್ 60 HP ಕೇಳಿದ್ರೆ 60 HP ಕೂಡ ಪ್ರೊವೈಡ್ ಮಾಡ್ತೀವಿ. ಸೊ ಇದ್ರ ಇಂಪ್ಲಿಮೆಂಟ್ಸ್ ಏನಂದ್ರೆ ರೋಟೋವೇಟರ್ ಇಂಪ್ಲಿಮೆಂಟ್ಸ್, ಕಲ್ಟಿವೇಟರ್, ಟಿಲ್ಲಿಂಗ್ ಎಲ್ಲ ಇಂಪ್ಲಿಮೆಂಟ್ಸ್ ಇದೆ ಸರ್. ಎಲ್ಲದೂ ಮಾಡ್ತೀವಿ ಸರ್. ನಾರ್ಮಲ್ ಡೀಸೆಲ್ ಟ್ರ್ಯಾಕ್ಟರ್ ಯಾವ ಥರ ವರ್ಕ್ ಮಾಡೋದಲ್ವಾ, ಅದೇ ಥರನೇ ಎಲೆಕ್ಟ್ರಿಕ್ ಟ್ರ್ಯಾಕ್ಟರು ವರ್ಕ್ ಮಾಡ್ಬೋದು ಸರ್. ಆ್ಯಂಡ್ ಈವನ್ ನಾವು ಇನ್ನೊಂದು ಫೀಚರ್ಸ್ ಏನು ಆ್ಯಡ್ ಮಾಡ್ತಿದ್ದೀವಿ ಅಂದರೆ ಫ್ರಂಟ್ ಬಕೆಟ್ ಕೂಡ ಆ್ಯಡ್ ಮಾಡ್ತಿದ್ದೀವಿ. ಪಿಕ್ಚರಲ್ಲಿ ಏನು ಕಾಣಿಸ್ತಾ ಅದೇ ಥರ JCP ಥರ ವರ್ಕ್ ಮಾಡ್ತೀವಿ ಎಲ್ಲದಕ್ಕೂ ಸರ್. ನಾರ್ಮಲ್ JCP ಥರ ಹೆಂಗೆ ವರ್ಕ್ ಮಾಡ್ತೋ ಅದೇ ಥರನೇ ವರ್ಕ್ ಮಾಡ್ಬೋದು. ಒಂದ್ಸಲ ಫುಲ್ ಚಾರ್ಜ್ ಆದರೆ ಎಷ್ಟು ಹೊತ್ತು ಸರ್? ನಮ್ಮ ಹತ್ರ ಚಾರ್ಜಿಂಗ್ ಅಲ್ಲಿ ಎರಡು ಆಪ್ಷನ್ಸ್ ಇದೆ ಸರ್. ಒಂದು ಸ್ಲೋ ಚಾರ್ಜಿಂಗ್ ಮತ್ತೆ ಫಾಸ್ಟ್ ಚಾರ್ಜಿಂಗ್ ಅಂತ. ಸ್ಲೋ ಚಾರ್ಜಿಂಗ್ ಅಂತ ಹೋದ್ರೆ ನೀವು ಮ್ಯಾಕ್ಸಿಮಮ್ ಅಂದ್ರೆ ಒಂದು 6-7 hours ಅಂತ ಹೇಳ್ಬೋದು. ಅದೇ ಫಾಸ್ಟ್ ಚಾರ್ಜಿಂಗ್ ಅಂತ ಹೋದ್ರೆ ಮಿನಿಮಮ್ ಒಂದು 4-5 hours. ಸೊ ಆ ಫೀಚರ್ಸ್ ಅಲ್ಲಿ ಹೋದಾಗ ನೀವು 0-100% ಚಾರ್ಜ್ ಮಾಡಿದ್ರೆ ಕಂಟಿನ್ಯೂಸ್ 8 hours ರನ್ ಮಾಡ್ಬೋದು. ಮತ್ತೆ ಇನ್ನೊಂದು ಏನಂದ್ರೆ ಸರ್, ಅದ್ರಲ್ಲಿ ನಾವು ಪೆಡಲ್ ಇಟ್ಟಿದೀವಿ, ಆ ಪೆಡಲ್ ಜಸ್ಟ್ ಇಲ್ಲಿ ಈ ಕಡೆ ಪೆಡಲ್ ಇದೆ, ಆ ಕಡೆ ಆ ಪೆಡಲ್ ಜಸ್ಟ್ ನೀವು ಒನ್ ಟೈಮ್ ನೀವು ಪ್ರೆಸ್ ಮಾಡೋದಷ್ಟೇ. ಅದು ಪ್ರೆಸ್ ಮಾಡಿ ಬಿಟ್ಟರೆ ನೀವು ಕಂಟಿನ್ಯೂಸ್ 8 hours ವರ್ಕ್ ಮಾಡ್ತಾನೆ ಇರ್ಬೋದು. ಲೈಕ್ ನೀವು ಅಂದ್ರೆ ಸ್ಟಾಪ್ ಮಾಡ್ಬೇಕಂತಲೂ ಇಲ್ಲ, ಎಲ್ಲ ಕಂಟಿನ್ಯೂಸ್ ವರ್ಕ್ ಮಾಡ್ತಾ ಇರ್ಬೋದು. ಸೊ ಇದು ಬಂದು ಇಲ್ಲಿಟ್ಟಿರೋದು ನಾವು ಇವಾಗ ಪ್ರೋಟೋಟೈಪ್ ಅಲ್ಲಿ ಇಟ್ಟಿದ್ದೀವಿ. ಸೊ ನೆಕ್ಸ್ಟ್ ವರ್ಷನ್ಸ್ ಮಾಡೆಲ್ ತರ ಇಟ್ಟಿದ್ದೀವಿ. ಸೊ ನೆಕ್ಸ್ಟ್ ವರ್ಷನ್ಸ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಕಸ್ಟಮರ್ಸ್ 35 HP ಬೇಕಂದ್ರೆ 35 HP, 45 HP ಬೇಕಂದ್ರೆ 45 HP, ಕೆಲವು ಕಸ್ಟಮರ್ಸ್ 60 HP ಕೇಳಿದವ್ರು ಇದಾರೆ, ಅದಕ್ಕೂ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ನಿಮ್ಗೆ ಯಾವ್ದು ಬೇಕು ಅದನ್ನು ಬುಕ್ ಮಾಡ್ಕೊಬಹುದು, ಯಾವ್ದು ಬೇಕು ಅದನ್ನ ಬುಕ್ ಮಾಡ್ಕೊಬಹುದು. ಇದು ಪ್ರೈಸ್ ಎಷ್ಟಾಗುತ್ತೆ ಸರ್? ಇವಾಗ ನಾವು ಇಟ್ಟಿರೋ ಪ್ರೈಸ್ 14 lakh ಅಂತ ಇಟ್ಟಿದ್ದೀವಿ. 35 HP 14 lakh ಇದೆ. 14 ಓನ್ಲಿ ಜಸ್ಟ್ ಬಕೆಟ್ ಪ್ಲಸ್ ಇಂಜಿನ್ ಬ್ಯಾಕ್ ಮತ್ತೆ ಇಂಪ್ಲಿಮೆಂಟ್ಸ್. ನಾರ್ಮಲ್ ಡೀಸೆಲ್ ಟ್ರ್ಯಾಕ್ಟರ್ ಅಲ್ಲಿ ಯಾವ್ದಾವ್ದೆಲ್ಲ ಇಂಪ್ಲಿಮೆಂಟ್ ಟ್ರೈಲರ್ ಅದೆಲ್ಲ ಬರುತ್ತೆ, ಎಲ್ಲ ಬರುತ್ತೆ ಸರ್. ಟ್ರೈಲರ್ ಬರುತ್ತೆ, ಕಲ್ಟಿವೇಟರ್ ಬರುತ್ತೆ, ರೋಟೋವೇಟರ್ ಬರುತ್ತೆ, ಎಲ್ಲ ಇಂಪ್ಲಿಮೆಂಟ್ಸ್, ಎಲ್ಲ ಎಕ್ವಿಪ್ಮೆಂಟ್ಸ್ ಏನಿದೆ ಅದೆಲ್ಲ ಬಂದು ನಿಮಗೆ 14 lakh ಚಾರ್ಜ್ ಮಾಡಿ. ಯಾವುದು 35 HP? 35 HP ಸರ್. ಲೋಡರ್ ಅಂತ ಸರ್, ಮಾಮೂಲಿ ಕನ್ಸ್ಟ್ರಕ್ಷನ್ ಯೂಸ್ ಮಾಡ್ಬೋದು, ಕೆಲವರು ಮತ್ತೆ ಕಲ್ಟಿವೇಷನ್ ಅಂತ ಕೇಳ್ತಾರೆ, ಅಡಿಕೆ ತೋಟ ಅದ್ರಲ್ಲೆಲ್ಲ. ಸೊ ಅದರಲ್ಲೂ ಯೂಸ್ ಮಾಡ್ಬೋದು. ಇದು ಫ್ರಂಟ್ ಬಕೆಟ್ ಕೆಪಾಸಿಟಿ ಬಂದು 300 kg ತನಕ ಇದೆ. ಸೊ ಇದು ಹೈಟ್ ಡಂಪಿಂಗ್ ಹೈಟ್ ಬಂದು 2.3 meters ತನಕ ಹೋಗುತ್ತೆ ಸರ್ ಮಾಮೂಲಿ. ಸೊ ಇದ್ರ ಕಂಟ್ರೋಲ್ ಬಂದು ಜಾಯ್ಸ್ಟಿಕ್ ನಾರ್ಮಲ್ JCP ಅಲ್ಲಿ ಇರತ್ತೆ. ಸೊ ನಾರ್ಮಲ್ ಹುಡುಗಿರ್ ಕೂಡ ಟ್ರೈ ಮಾಡ್ಬೋದು ಸರ್. ಇಷ್ಟೊಂದು ಹುಡುಗಿರ್ ಕೂತ್ಕೊಂಡೆ ಡೆಮೋ ಮಾಡ್ತಿದ್ರು ಇದನ್ನ ನಾರ್ಮಲ್. ಬಟ್ ಇನ್ನೊಂದು ಏನಂದ್ರೆ, ನಮ್ ಸ್ಕಿಡ್ ಸ್ಟೈಲ್ ಲೋಡರ್ ಇಂಡಿಯಾದಲ್ಲೇ ಫಸ್ಟ್ ನಮ್ದು, ಲೈಕ್ ಇಟ್ಸ್ ಲೈಕ್ ವಾಟ್ ಎವರ್, ಲೈಕ್ ಇಂಡಿಯಾಸ್ ಫಸ್ಟ್ ಎಲೆಕ್ಟ್ರಿಕ್ ಸ್ಕಿಡ್ ಸ್ಟೈಲ್ ಲೋಡರ್ ಯು ಕ್ಯಾನ್ ಸಿ. ಸೊ ದಿಸ್ ಅಂಡ್ ಇದು ಬ್ಯಾಟರಿ ರೈತರಿಗೆ, ಇದು ಮೋಸ್ಟ್ಲಿ ನಾವು ಮಾಡಿರೋದು ಕನ್ಸ್ಟ್ರಕ್ಷನ್ ಪರ್ಪಸ್ಗೋಸ್ಕರ. ಅಗ್ರಿಕಲ್ಚರ್ ಬೇಕಂದ್ರೆ ಯೂಸ್ ಆಗ್ತದೆ. ಇವಾಗ ಕಲ್ಟಿವೇಷನ್ಸ್ ಎಲ್ಲ ಮಾಡ್ತಾರಲ್ವಾ, ಅವರಿಗೆಲ್ಲ ಯೂಸ್ ಆಗುತ್ತೆ. ಕೆಲವ್ರು ಅಂದ್ರೆ ಅಡಿಕೆ ತೋಟದಲ್ಲೆಲ್ಲ ಯೂಸ್ ಮಾಡಕ್ ಹೇಳಿದ್ರು, ಅವರೆಲ್ಲ ಯೂಸ್ ಮಾಡ್ಬೋದು. ಹೌದು ಸರ್, ಇದು ಒಂದು ಮಿನಿ ವರ್ಷನ್ಸ್ ಆಫ್ ಟ್ರಾಕ್ಟರ್ ಅಂತ ಹೇಳ್ಬೋದು. UGV ಅಂತ ಕೇಳಿದ್ರೆ ಅನ್ಮ್ಯಾನ್ ಗ್ರೌಂಡ್ ವೆಹಿಕಲ್ ಅಂತ. ಸೊ ಮಲ್ಟಿ ಯುಟಿಲಿಟಿ, ಮಲ್ಟಿ ಟೈರನ್ ಪರ್ಪಸ್ ಗೆ ಯೂಸ್ ಮಾಡ್ಬೋದು ಸರ್. ಇದು ಕಿಲೋವ್ಯಾಟ್ ಬಂದು 14 kW ಆರ್ ಇದೆ. ಸೊ ನೀವು ಒಂದ್ ಸತಿ ಫುಲ್ ಚಾರ್ಜ್ ಮಾಡಿದ್ರೆ ಇದು ಸರ್ ಕಂಟಿನ್ಯೂಸ್ ಆಗಿ 8 hours ರನ್ ಮಾಡ್ಬೋದು. ಕಂಟ್ರೋಲ್ ಬಂದು ಒಂದು ರಿಮೋಟ್ ಕಂಟ್ರೋಲ್ ಅಂತ ಇರುತ್ತೆ, ಇನ್ನೊಂದು ಟೆಥರ್ಡ್ ಕಂಟ್ರೋಲ್ ಅಂತ ಇರುತ್ತೆ. ಆಟೋನಮಸ್ ಕೆಪಾಬಿಲಿಟಿ ಕೂಡ ನಾವು ಹಾಕ್ತೀವಿ. ಆಟೋನಮಸ್ ಕೆಪಾಬಿಲಿಟಿ ಹೆಂಗಂದ್ರೆ, ನೀವು ಮೊಬೈಲ್ ಅಲ್ಲಿ ಒಂದು ರೂಟ್ ತೋರಿಸಿರ್ತೀರಾ. ಸೊ ಎಲ್ಲಿಗೆ ಹೋಗಿ ಎಷ್ಟು ಕೆಲಸ ಮಾಡಬೇಕು, ಎಷ್ಟು ಟೈಮ್ ಇಡಬೇಕು, ಎಲ್ಲಿ ಬಂದು ಸ್ಟಾಪ್ ಆಗಬೇಕು, ಎಲ್ಲದನ್ನು ನಾವು ಮೆನ್ಷನ್ ಮಾಡಿರ್ತೀವಿ, ಆ್ಯಡ್ ಮಾಡಿರ್ಬೋದು. ಅಲ್ಲಿಗೆ ಬಂದು ಅದು ಸ್ಟಾಪ್ ಆಗುತ್ತೆ. ಅಗ್ರಿಕಲ್ಚರ್ಗೂ ಯೂಸ್ ಆಗುತ್ತೆ, ಹಾರ್ಟಿಕಲ್ಚರ್ ಆತರ ಮಾಡೋರ್ಗೂ ಯೂಸ್ ಆಗುತ್ತೆ. ಆಮೇಲೆ ಕನ್ಸ್ಟ್ರಕ್ಷನ್ ಬೇಕಂದ್ರೆ ಕನ್ಸ್ಟ್ರಕ್ಷನ್ ಅವರು ಯೂಸ್ ಮಾಡ್ಬೋದು. ಇದು ಎಲ್ಲದಕ್ಕೂ ಸರ್, ಎಲ್ಲಾ ಪರ್ಪಸ್ಗೂ ಯೂಸ್ ಆಗುವಂತ ವೆಹಿಕಲ್. ಸೊ ಇದು ಟೆಥರ್ಡ್ ಕಂಟ್ರೋಲ್ ಅಂದ್ರೆ, ಇದು ಜಸ್ಟ್ ಈ ತರ ಎಳಿಯದಷ್ಟೇ, ಎಳಿದ್ರು ಕೂಡಲೇ ಇದು ನಮ್ ಹಿಂದೆ ಬರ್ತಾ ಇರತ್ತೆ. ಸೊ ಇದರಲ್ಲಿ ಹಾಲೇಜ್ ಕೆಪಾಸಿಟಿ ಕೂಡ ಇದೆ ಸರ್. ಅಂದ್ರೆ ಇದ್ರ ಒಂದು 1-2 tons ಅಂತ ಹಾಲೇಜ್ ಕೆಪಾಸಿಟಿ ಇದೆ ಇದರಲ್ಲಿ. ಸೊ ಈ ಫ್ರಂಟ್ ಬಕೆಟ್ 100 kg ನ ಎತ್ತಬಹುದು ಸರ್. ಇದು ಪ್ರೈಸ್ ಎಷ್ಟಾಗಬಹುದು? ಸೊ ಇದ್ರ ಪ್ರೈಸ್ ಬಂದು ಇವಾಗ 10 lakh ಅಂತ ಇಟ್ಟಿದ್ದೀವಿ. ಓಕೆ.
ಬ್ಯಾಟ್ರಿ ಲೈಫ್ ಅಲ್ಲ ಎಷ್ಟು ವಾರಂಟಿ ಇದೆ? ಬ್ಯಾಟ್ರಿ ವಾರಂಟಿ ಮತ್ತೆ ಬ್ಯಾಟ್ರಿ ವಾರಂಟಿ ಬಂದು ನಾವು 5 ವರ್ಷ ಬ್ಯಾಟ್ರಿ ವಾರಂಟಿ ಕೊಡ್ತೀವಿ, ಬ್ಯಾಟ್ರಿ ಲೈಫ್ ಬಂದು 10 ವರ್ಷ ಕೊಡ್ತೀವಿ ಸರ್. 7-10 ವರ್ಷ ಗ್ಯಾರಂಟಿಯಾಗಿ ಯೂಸ್ ಮಾಡ್ಬೋದು, ಏನು ಸಮಸ್ಯೆ ಬರಲ್ಲ, ಏನು ಬರಲ್ಲ. ಆಮೇಲೆ ಸರ್ವಿಸ್ ಏನೇ ಇದ್ರು ನಾವೇ ಖುದ್ದಾಗಿ ಬಂದು ಸರ್ವಿಸ್ ಕೊಟ್ಟು ನೆಕ್ಸ್ಟ್ ಟೈಮ್ ಲೈಕ್ ಅದೇನು ತೊಂದರೆ ಆಗ್ದಂಗೆ ನೋಡ್ಕೊಂಡು ಮುಂದೆ ಲೈಕ್ ನೀವು ವರ್ಕ್ ಮಾಡ್ಬೋದು ಸರ್ ಅದರಲ್ಲಿ. ಇದ್ರ ಹೆಸರು ಹೇಳಿದ್ರಿ ಸರ್? ಇದ್ರ ಹೆಸರು ಬಂದು ವಾಮನ ಪ್ರೋ. ವಾಮನ ಪ್ರೋ ಒಂದು ವರ್ಷ ಆದ್ರೆ ಇನ್ನೊಂದು ಬೇರೆ ವರ್ಷನ್ಸ್ ಇದೆ. ವಿತೌಟ್ ಬಕೆಟ್ ಇದೆ ನಮ್ಮ ಹತ್ರ, ಲೈಕ್ ಕಾಲೇಜ್ ಕೆಪಾಸಿಟಿಗೆ ಬೇಕಂದ್ರೆ ಅವ್ರು ಮಾತ್ರ ತಗೊಂಬೋದು. ಯೂಶುವಲಿ ಜಾಸ್ತಿ ಬಕೆಟ್ ಇದ್ದೇನೆ ಯೂಸ್ ಆಗುತ್ತಲ್ಲ? ಹಾಂ, ಬಕೆಟ್ ಇಂದಾನೆ ಯೂಸ್ ಆಗುತ್ತೆ, ಬಿಕಾಸ್ ಅಗ್ರಿಕಲ್ಚರಲ್ ಅಲ್ಲ ಬಕೆಟ್ ಯೂಸ್ ಆಗುತ್ತೆ, ಹಾಲೇಜ್ ಕೆಪಾಸಿಟಿನೂ ಯೂಸ್ ಆಗುತ್ತಲ್ವಾ, ಅದಕ್ಕೋಸ್ಕರನೇ. ಪ್ರೈಸ್ ಬಂದು 19 ಲ್ಯಾಕ್ಸ್ ಸರ್. 19 ಲ್ಯಾಕ್ಸ್. ಓಕೆ, ಸೊ ಇವೆರಡು ಕಂಪೇರ್ ಮಾಡಿದ್ರೆ ಅದೇ ಕಡಿಮೆ ಇದೆಲ್ಲ, 14 ಲ್ಯಾಕ್. ಹಾಂ, ಅದು ಕಡಿಮೆ ಇದೆ, ಬಿಕಾಸ್ ಅದು ಪ್ರೋಟೋಟೈಪ್ ಅಲ್ಲಿ 35 HP ಸರ್ ಅದಿರೋದು. ಸೊ ಅದ್ರ HP ಜಾಸ್ತಿ ಆದ್ರೂ ಸ್ವಲ್ಪ ಪ್ರೈಸ್ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ನಿಮಗೆ. ಈಗ ಟ್ರ್ಯಾಕ್ಟರ್ ಪರ್ಪಸ್ ಏನಿದೆಯೋ ಅದೇ ಯೂಸ್ ಮಾಡಬಹುದು, ಪ್ಲಸ್ ಅದರ ಜೊತೆ ವಿತ್ JCP ಪರ್ಪಸ್ ಮುಂದ್ಗಡೆ ಬಕೆಟ್ ಎಲ್ಲ ಸಿಗುತ್ತೆ. ಮುಂದ್ಗಡೆ ಬಕೆಟ್ ಮತ್ತೆ ಬ್ಯಾಕ್ ಹೋಲ್ ಸಿಗುತ್ತೆ, ಬ್ಯಾಕ್ ಹೋಲ್. ಸೊ ಅದ್ರ ಟ್ರೈಲರ್ ಕೆಪಾಸಿಟಿ ಕೂಡ 4-5 ಟನ್ಸ್ ತನಕ ಆರಾಮಾಗಿ ಹೋಗ್ಬೋದು ಸರ್. ಆರಾಮಾಗಿ ಟ್ರೈಲರ್ ಕೆಪಾಸಿಟಿ 4-5 ಟನ್ಸ್ ಇದೆ. ನೆಕ್ಸ್ಟ್ ನಮ್ಮ ಕಂಪನಿ ಬಂದು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಇರೋದು, ನಮ್ಮ ಫ್ಯಾಕ್ಟರಿ ಬಂದು ನೆಲಮಂಗಲದಲ್ಲಿ ಇರೋದು. ಆಲ್ ಓವರ್ ಕರ್ನಾಟಕ ಎಲ್ಲೇ ಇದ್ರು ಪ್ರಾಡಕ್ಟ್ ಸಪ್ಲೈ ಮಾಡ್ತೀರಾ? ಹೌದು. ಅಥವಾ ಬ್ರಾಂಚಸ್ ಏನಾದ್ರೂ ಇದೆಯಾ ನಿಮ್ಮ ಬೇರೆ ಕಡೆ? ನಾವು ಇನ್ನ ಬ್ರಾಂಚಸ್ ಅಂತ ಹೋಗಿಲ್ಲ, ನೆಕ್ಸ್ಟ್ ಮುಂದೆ ಬ್ರಾಂಚಸ್ ಅಂತ ಬರುತ್ತೆ ಸರ್. ಸೊ ಇವಾಗ ನಾವು ಆಲ್ ಓವರ್ ಇಂಡಿಯಾ ಎಲ್ಲೇ ನಮಗೆ ಬುಕ್ಕಿಂಗ್ ಅಂತ ಬಂದ್ರು ನಾವು ಅಲ್ಲಿಗೆ ಖುದ್ದಾಗಿ ಹೋಗಿ ಅವ್ರಿಗೆ ಫಸ್ಟ್ ಟ್ರೈನಿಂಗ್ ಅಂತ ಕೊಟ್ಟು ನೆಕ್ಸ್ಟ್ ನಾವು ಡೆಲಿವರಿ ಮಾಡ್ತೀವಿ ಸರ್. ಸಪೋಸ್ ಈಗ ಎಲ್ಲೋ ಚಿಕ್ಕಮಗಳೂರು ದಾವಣಗೆರೆ ಆ ಕಡೆಯಿಂದ ಬುಕ್ ಮಾಡ್ತಾರೆ, ಸೊ ಅಲ್ಲಿಗೂ ಸಪ್ಲೈ ಕೊಡ್ತೀರಾ? ಅಲ್ಲಿಗೂ ಸಪ್ಲೈ ಕೊಡ್ತೀವಿ ಸರ್. ಎಲ್ಲೇ ಇದ್ರೂ ನಾವೇ ಅದನ್ನ ಡೆಲಿವರಿ ಮಾಡಿ ಖುದ್ದಾಗಿ ಟ್ರೈನಿಂಗ್ ಅಂತ ಕೊಟ್ಟು ನೆಕ್ಸ್ಟ್ ಅವ್ರಿಗೆ ಇದು ಲೈಕ್ ನಮ್ಮ ಮೆಷಿನ್ಸ್ ಒಪ್ಸಿ ಬರ್ತೀವಿ. ಮತ್ತೆ ಅಕಸ್ಮಾತ್ ಸರ್ವಿಸ್ ಎಲ್ಲ ಹೇಗೆ? ಸಪೋಸ್ ಈಗ ಎಲ್ಲೋ ದೂರದವರು ತಗೊಂಡಿರ್ತಾರೆ, ಪರ್ಚೇಸ್ ಮಾಡ್ತಾರೆ, ಸೊ ಅವ್ರು ಸರ್ವಿಸ್ ಮಾಡಿಸ್ಬೇಕು ಅಂದ್ರೆ ಯಾವ ಥರ? ಎಲ್ಲಾದ್ರೂ ಸರ್ವಿಸ್ ಅಂತ ಬಂದ್ರೆ ನಾವೇ ಖುದ್ದಾಗಿ ಅಲ್ಲಿಗೆ ಹೋಗಿ ಅವ್ರಿಗೆ ಸರ್ವಿಸ್ ಕೊಟ್ಟು ವಾಪಸ್ ಬರ್ತೀವಿ. ಸರ್ವಿಸ್ ನಮ್ಮ ಕಡೆಯಿಂದಾನೇ ಇರುತ್ತೆ. ಎಷ್ಟು ದಿನ ಫ್ರೀ ಸರ್ವಿಸ್ ಇರುತ್ತೆ? ಮೀನ್ಸ್ ಅದಾದ್ಮೇಲೆ ಪೇಯ್ಡ್ ಸರ್ವಿಸ್ ಯಾವಾಗ? ಸೊ ಇದು ನಮ್ಮ ಬ್ಯಾಟ್ರಿ ಲೈಫ್ ಬಂದು ನಿಮ್ಗೆ 5 ಇಯರ್ಸ್ ತನಕ ಇರುತ್ತೆ, ವಾರಂಟಿ ಬಂದು 5 ಇಯರ್ಸ್ ತನಕ ಇರುತ್ತೆ, ಬ್ಯಾಟ್ರಿ ಲೈಫ್ ಬಂದು 7-10 ವರ್ಷದ ತನಕ ಇರುತ್ತೆ. ಸೊ ಅಲ್ಲಿ ತನಕ 5 ಇಯರ್ಸ್ ತನಕ ಏನು ವಾರಂಟಿ ಇರುತ್ತೆ ಸರ್, ಅಲ್ಲಿ ತನಕ ಏನು ನೀವು ಲೈಕ್ ದುಡ್ಡು ಕೊಡೋದಾಗ್ಲಿ ಏನು ಬೇಡ, ನಾವು ಕನ್ಫರ್ಮೇಶನ್ ಇರುತ್ತೆ ನಿಮ್ಗೆ ಅಲ್ಲಿ ತನಕ. ಸೊ 360 ಡಿಗ್ರಿ ರೊಟೇಷನ್ ಸಿಗುತ್ತೆ ನಿಮ್ಗೆ, ಆರಾಮ್ಸ ಟ್ಯಾಕ್ಟಿಗೆ ಎಲ್ಲ ಲೋಡ್ ಮಾಡಬಹುದು ನಮ್ಮ ಮಿಷಿನ್ ಅಲ್ಲಿ, ಎಕ್ಸ್ಕರ್ಷನ್ಸ್ ಮಾಡ್ಕೊಂಡು ಟ್ಯಾಕ್ಟಿ ಲೋಡ್ ಮಾಡಬಹುದು. ಅಡಿಕೆ ಗಿಡ ಮತ್ತೆ ರೈತರಿಗೆ ಇವತ್ತು ಲೇಬರ್ ಸಮಸ್ಯೆ ಇದೆ ಎಲ್ಲ ಕಡೆನೂ, ಸೊ ಈ ಮಿಷಿನ್ ಇಂದ ನಮಗೆ ಲೇಬರ್ ಸಮಸ್ಯೆ ಉಳಿಯುತ್ತೆ, ಮತ್ತೆ ಕಸ್ಟಮರ್ಗೆ 100% ನಿಮಗೆ ಅಡಿಕೆ ಗಿಡ ಮೇಂಟೆನೆನ್ಸ್ ಮಾಡಲಿಕ್ಕೆ ಮತ್ತೆ ತೆಂಗಿನ ಗಿಡದ ಒಳಗಡೆ ಎಲ್ಲರಿಗೂ ಕೆಲಸ ಮಾಡಬಹುದು ಆರಾಮಸೆ. ಸೊ ಫುಲ್ ಕ್ಯಾಬಿನ್ ಬಾಡಿ ಬಂದು ವಿತ್ AC ಬರುತ್ತೆ, ಸೊ JCB ನಲ್ಲಿ ನಿಮಗೆ ಇನ್ನೊಂದರಲ್ಲಿ ಇದರಲ್ಲಿ ಹಾಫ್ ಕ್ಯಾಬಿನ್ ಬರುತ್ತೆ, ಹಾಫ್ ಕ್ಯಾಬಿನ್ ಮತ್ತು ಫುಲ್ ಕ್ಯಾಬಿನ್ ಎರಡೂ ಬರುತ್ತೆ. ಇದು ಬುಲ್ ಬ್ಯಾಕ್ ಲೋಡರ್ ಅಂತ ಕರಿತೀವಿ. ನಮ್ಮಲ್ಲಿ ಟೋಟಲ್ 4 ವೇರಿಯಂಟ್ ಇದೆ, ಸೂಪರ್ ಸ್ಮಾರ್ಟು, ಚಾಲೆಂಜರು, ಹೆವಿ ಡ್ಯೂಟಿ, ಮತ್ತು ನಿಮಗೆ ಗ್ರ್ಯಾನಿಟಿ ಅಂತ ಹೊಸ ಲಾಂಚ್ ಮಾಡಿದ್ದೇವೆ. ಈ ಮಿಷಿನ್ ಬಂದು ನಿಮಗೆ ಕಿರ್ಲೋಸ್ಕರ್ ಇಂಜಿನ್ ಬರುತ್ತೆ, 1190 ಇಂಜಿನ್ ಬರುತ್ತೆ. ಸೊ ಈ ಮಿಷಿನಲ್ಲಿ ನಿಮಗೆ ನೋಡಿರ್ಬೋದು ಸ್ಟ್ರಕ್ಚರ್ ತುಂಬ ಹೆವಿ ಇದೆ, ಎಲ್ಲೆಲ್ಲಿ ಕ್ರ್ಯಾಕ್ ಬರುತ್ತೆ ನೋಡಿ, ಅಲ್ಲೆಲ್ಲ ಹೆವಿ ಗೇಜ್ ಮಾಡಿದ್ದೀವಿ. ಇಂಜಿನ್ ಎಷ್ಟೇ ನಿಮಗೆ ಮೆಂಟ್, ಬಟ್ ನಮ್ಮ ಮಿಷಿನಲ್ಲಿ ಕಿರ್ಲೋಸ್ಕರ್ನಲ್ಲಿ ಆರಾಮಾಗಿ ಸರ್ವಿಸ್ ಮಾಡ್ಬೋದು. ಸೊ ಸಿಲಿಂಡರ್ ಸೈಜ್ ಎಲ್ಲ ನಮ್ಮದು ಹೆವಿ ಇದೆ. ಸೊ ಆಕ್ಸಲ್ ಅಷ್ಟೇ, ಫ್ರಂಟ್ ಕೌಂಟರ್ ವೇಟ್ ಕೊಟ್ಟಿದ್ದೀವಿ. ಸೊ ಬ್ಯಾಟ್ರಿ ಅಷ್ಟೇ, 180 Ah ಬ್ಯಾಟ್ರಿ ಇದೆ, ನಿಮಗೆ ಸಿಂಗಲ್ ರೇಡಿಯೇಟರ್ ಬರುತ್ತೆ ನಮ್ಮದು ನೋಡಿ, ನಿಮಗೆ ಸ್ಟೆಬಿಲೈಸರ್ಸ್ ಎಲ್ಲ ಹೆವಿ ಇದೆ, ಮತ್ತು ಕಿಂಗ್ ಪೋಸ್ಟರ್ಸ್ ಹೆವಿ ಹುಡುಗಿ ಬರುತ್ತೆ, ನಿಮ್ಮದು ಮೆಟಲ್ ಬರುತ್ತೆ ನಮ್ದೆಲ್ಲ. ಸೊ ಬಕೆಟ್ ಕೆಪಾಸಿಟಿ ಅಷ್ಟೇ 0.27 ಬರುತ್ತೆ, ಫ್ರೀ ಸ್ಟ್ರಕ್ಚರ್ ಕೊಟ್ಟಿದ್ದೀವಿ. ಸೊ ಎನಿ ಬ್ಯಾಕ್ ಲೋಡರ್ಗಿಂತ ನಮ್ಮ ಮಿಷಿನ್ ಫೀಚರ್ಸ್ ಏನಂತಂದರೆ 28% ಮೋರ್ ಕೆಲಸ ಮಾಡುತ್ತೆ, ಬೇರೆ ಬ್ಯಾಕ್ ಲೋಡರ್ಗಿಂತ ನಮ್ಮ ಬ್ಯಾಕ್ ಲೋಡರು 28% ಮೋರ್ ಕೆಲಸ ಮಾಡುತ್ತೆ. ಸೊ ಮಿಷಿನ್ ವಾಸ್ ವೆರಿ ವಂಡರ್ಫುಲ್ ಇದೆ. ಸೊ ಹಂಗೆ ನಿಮಗೆ ಸೇವಿಂಗ್ಸ್ ಅಂತ ಬಂದರೆ 1 ಗಂಟೆಗೆ 1 ಲೀಟ್ರ್ ಸೇವಿಂಗ್ಸ್ ಆಗುತ್ತೆ ತಿಂಗಳಿಗೆ, ಡೈಲಿ 8 ಅವರ್ ಕೆಲಸ ಮಾಡಿದ್ರೆ. ಸೊ ನಿಮ್ಮ ತಿಂಗಳಿಗೆ 250 ಗಂಟೆ ಕೆಲಸ ಮಾಡಿದ್ರೆ 250 ಲೀಟ್ರ್ ಡೀಸೆಲ್ ಸೇವ್ ಆಗುತ್ತೆ. 250 ಲೀಟ್ರ್ ಸೇವ್ ಆಯ್ತು ಅಂದರೆ ಗಂಟೆಗೆ ನಿಮ್ಗೆ ಏನಿಲ್ಲ ಅಂದ್ರೆ 25,000 ರೂಪಾಯಿ ಬರೀ ಸೇವಿಂಗ್ಸ್ ಸಿಗುತ್ತೆ ನಿಮಗೆ.
ಸೊ ಸ್ಟೇರಿಂಗ್ ಎಲ್ಲ ನಮ್ದು ಫ್ಲೆಕ್ಸಿಬಲ್ ಸಿಗುತ್ತೆ. ಸೊ ದಪ್ಪ ಇರೋರಿಗೆ ಸಣ್ಣ ಇರೋರಿಗೆ ಎಲ್ಲರೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ಇದನ್ನ ನಮ್ದು ಕೆಳಗಡೆ ಪ್ರೆಸ್ ಮಾಡ್ಕೊಂಡು ಇಳ್ಕೊಂಡ್ರೆ ದಪ್ಪ ಇರೋರಿಗೆ ಸಣ್ಣ ಇರೋರಿಗೆ ಇಬ್ಬರಿಗೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು ಬೇಸಿಕಲಿ. ಸೊ ಡಿಜಿಟಲ್ ಮೀಟರ್ ಇದೆ ನಮ್ಮಲ್ಲಿ, ಸೊ ಅನಲಾಗ್ ಸಿಸ್ಟಮ್ಸ್ ಇದೆ, ಜೆಸಿಬಿ ಆಪರೇಟೆಡ್ ಕಂಫರ್ಟಬಲ್ ಸೀಟ್ ಇದೆ, ಸೊ ರೊಟೇಟಬಲ್ ಸೀಟಿಂಗ್ ಇದೆ. ನಿಮ್ಗೆ ಓಲ್ಡ್ ಬೆಸ್ಟ್ ಕ್ಯಾಬಿನ್ ಅಂತ ಕರಿತೇವೆ ಇದನ್ನು. ಎಲಿವೇಟರ್ ಮಾಡ್ಬೇಕಾದ್ರೆ ಸೊ ಬಗ್ಗೆ ಎದ್ದು ನೋಡ್ಬೇಕಾಗುತ್ತೆ ಹಾಗೆ ಸಿಗುತ್ತೆ. ಸೊ ವ್ಯೂ ಪಾಯಿಂಟ್ ಅಲ್ಲ ಬನ್ನಿ, ಓಲ್ಡ್ ಮಿಷಿನ್ ತುಂಬಾ ಚೆನ್ನಾಗಿದೆ, ಪ್ಲಾನ್ ಮಾಡಿ. ಸೊ 100% ನಿಮ್ಗೆ ನೀವು ಕೊಡುವಂತ ದುಡ್ಡಿಗೆ ವರ್ತ್ ಇದೆ ಮಿಷಿನ್. ಥ್ಯಾಂಕ್ ಯು. ಸೊ ನಮ್ಮದು ಬ್ರಾಂಚ್ ಬಂದು ತುಮಕೂರು ಇದೆ, ಚಿತ್ರದುರ್ಗ ಮತ್ತು ರಾಮನಗರ. ಸೊ ಬೆಂಗಳೂರು ಊರಲ್ಲೂ ಪುನಾ ಮೋಟರ್ಸ್ ಅಂತ ಇದೆ. ಸರ್ ಬನ್ನಿ ಸರ್, ಏನು ಬೇಕು? ಸೊ ಬೆಂಗಳೂರಿನಲ್ಲಿ ನಿಮಗೆ ಹೆಬ್ಬಾಳು, ಸೊ ಅಲ್ಲಿ ಮಂಗಳೂರು ಇದೆ ಡಿವಿಷನ್ಸು, ಸೊ ಬಳ್ಳಾರಿ ಇದೆ. ಸೊ ಎಲ್ಲ ಡಿಸ್ಟಿಕಲ್ಲೂ ನಮ್ಮ ಡೀಲರ್ಸ್ ಅವೈಲೇಬಲ್ ಇದೆ, ಸರ್ವಿಸಸ್ ಸಿಗುತ್ತೆ. 36.96 ಇದೆ ಸರ್, 36.96 96,000. ಅವಾಗಲೇ ನೋಡಿದ್ರೆ ನಾವು 76 HP ಕಮರ್ಷಿಯಲ್ ವೆಹಿಕಲ್ಲು. ಸೇಮ್ ಮಿಷಿನ್ ನಮ್ಮಲ್ಲಿ ಇನ್ನೊಂದಿದೆ, 49 HP ಕುಬೋಟೋ ಇಂಜಿನ್ ಬರುತ್ತೆ. ಇದು ರೈತರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ರೈತರು ಕೆಲಸ ಮಾಡಲು, ಎಕ್ಸ್ಕವೇಷನ್ಸ್ ಮಾಡೋದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ರೈತರಿಗೆ ನಿಮ್ಗೆ 8 ಅಡಿ ಅರ್ಥದಲ್ಲಿ ಮಾಡ್ತಾರೆ ಈ ಮಿಷಿನ್ ಹೋಗುತ್ತೆ. ಸೊ ಎಕ್ಸ್ಕವೇಷನ್ ಮಾಡ್ಕೊಬೋದು, ಲೋಡಿಂಗ್ ಮಾಡ್ಕೊಬೋದು, ಮತ್ತು ಎಕ್ಸ್ಕವೇಷನ್ ಮಾಡ್ಕೊಬೋದು. ಸೊ ಬ್ಯಾಕೋ ಸೆಗ್ಮೆಂಟ್ ಅಂತಲೇ ಬರುತ್ತೆ ಇದು, ಸ್ಕಿಡ್ ಬ್ಯಾಕು ಅಂತ ಕರಿತೇವೆ ಇದನ್ನು. ಹೆವಿ 490 ಬರುತ್ತೆ ನಿಮಗೆ. ಇದರಲ್ಲಿ ನಿಮಗೆ ಬೇಕು ಅಂತ ಕಸ್ಟಮರು ಟ್ರಂಚ್ ಪಾಕೆಟ್ ಮಾಡ್ಕೊಬೋದು, ಟ್ರಂಚ್ ಹೊಡ್ಕೊಬೋದು, ಎಲ್ಲ ರೀತಿಯ ಕೆಲಸನೂ ಈ ರೈತರು ಮಾಡ್ಕೊಬೋದು. ಸೊ ಹಾಗೆ ಬಂದು ಈ ಮಿಷಿನಲ್ಲಿ ನಿಮಗೆ ಡೀಸೆಲ್ ಕನ್ಸಂಪ್ಷನ್, ಸೊ ಇದು ಕೆಪಾಸಿಟಿ ಬಂದು ನಿಮಗೆ 0.06 ಬರುತ್ತೆ ಕ್ಯೂಬಿಕ್ ಮೀಟರು. ಸೊ ಅದು ಬಂದು ನಿಮಗೆ 0.6 ಕ್ಯೂಬಿಕ್ ಮೀಟರ್ ಬರುತ್ತೆ ನಿಮಗೆ. ಸೊ ಇದು 0.6 ಕ್ಯೂಬಿಕ್ ಮೀಟರ್ ಬರುತ್ತೆ. ಸೊ ಇದು ಬಂದು ನಿಮಗೆ ಆರಾಮ್ಸೆ ಟ್ಯಾಕ್ಟ್ರಿಗೆಲ್ಲ ಲೋಡ್ ಮಾಡ್ಬೋದು ನಮ್ಮ ಮಿಷಿನಲ್ಲಿ. ಸೊ ಎಕ್ಸ್ಕವೇಷನ್ಸ್ ಮಾಡ್ಕೊಂಡು ಟ್ಯಾಕ್ಟ್ರಿ ಲೋಡ್ ಮಾಡ್ಬೋದು, ಅಡಿಕೆ ಗಿಡ ಮತ್ತು ರೈತರಿಗೆ ಇವತ್ತು ಲೇಬರ್ ಸಮಸ್ಯೆ ಇದೆ ಎಲ್ಲ ಕಡೆನೂ. ಸೊ ಈ ಮಿಷಿನಿಂದ ನಮಗೆ ಲೇಬರ್ ಸಮಸ್ಯೆ ಉಳಿಯುತ್ತೆ, ಮತ್ತು ಕಸ್ಟಮರ್ಗೆ 100% ನಿಮಗೆ ಅಡಿಕೆ ಗಿಡ ಮೇಂಟೆನೆನ್ಸ್ ಮಾಡಲಿಕ್ಕೆ ಮತ್ತು ತೆಂಗಿನ ಗಿಡದ ಒಳಗಡೆ ಎಲ್ಲವೂ ಕೆಲಸ ಮಾಡ್ಬೋದು ಆರಾಮ್ಸೆ. ಈ ಮಿಷಿನ್ ಟೈಲ್ ನೋಡೋ, ಸೊ 200 kgವರೆಗೂ ಇರ್ತದೆ ನಿಮಗೆ ಲಿಫ್ಟಿಂಗ್. ಹೌದು ಹೌದು, 0.600 kg ಬರುತ್ತೆ ನಿಮಗೆ, 600 kg ಬರುತ್ತೆ. ಹೌದು. ಸೊ ಇದು ನಮ್ಮಲ್ಲಿ ಫುಲ್ ಕ್ಯಾಬಿನ್ ಮತ್ತೆ ಓಪನ್ ಕ್ಯಾಬಿನ್ ಎರಡು ಸಿಗುತ್ತೆ. ಸೊ ಫುಲ್ ಕ್ಯಾಬಿನ್ ಬಾಡಿ ಬಂದು ವಿತ್ ಎ ಸಿ ಬರುತ್ತೆ, ಇನ್ನೊಂದರಲ್ಲಿ ಇದರಲ್ಲಿ ಹಾಫ್ ಕ್ಯಾಬಿನ್ ಬರುತ್ತೆ, ಹಾಫ್ ಕ್ಯಾಬಿನ್ ಮತ್ತು ಫುಲ್ ಕ್ಯಾಬಿನ್ ಎರಡು ಬರುತ್ತೆ. ಪರ್ ಲೀಟರ್ ಪರ್ ಅವರ್ ಪರ್ ಅವರ್. ಸೊ ಇದು 30 kilometers ಪರ್ ಅವರ್ ಹೋಗುತ್ತೆ ನಿಮಗೆ ಸ್ಪೀಡು, ಪರ್ ಅವರ್ ಹೋಗುತ್ತೆ. ಸೊ 360 degree ರೊಟೇಷನ್ ಸಿಗುತ್ತೆ ನಿಮಗೆ, 360 degree ರೊಟೇಷನ್ ಸಿಗುತ್ತೆ. ಸೊ ನಿಮ್ಮ ಕಾಂಪ್ಯಾಕ್ಟ್ ಎಕ್ವಿಪ್ಮೆಂಟು ನಿಮ್ಗೆಲ್ಲ ಕಡೆ ಓಡಾಡ್ಬೋದು ಮಾರ್ಕೆಟ್. ಸರ್ ಇದು ಪ್ರೈಸ್ ಬಂದೀಗ 26,07,382 rupees ಇದೆ, 7,632 rupees ಇದೆ, 26 lakhs. ಸರ್ ದಟ್ಸ್ ಆಲ್ ಸರ್, ದಿಸ್ ಇಸ್ ನಮ್ದು. ಇನ್ನೊಂದು ಓಪನ್ ಕ್ಯಾಬಿನ್ ಬಂದು ಆ ಕಡೆ ಇದೆ. ನಮಸ್ತೆ, ನನ್ನ ಹೆಸರು ಯೋಗೀಶ್ ಶೆಟ್ಟಿ ಅಂತ. ಮಾಸ್ಟ್ರೈಕ್ ಹೈಡ್ರೋನಿಕ್ಸ್ ಪ್ರೈವೇಟ್ ಲಿಮಿಟೆಡ್, ಅಥಾರೈಸ್ಡ್ ಡೀಲರ್ ಆಫ್ ಬುಲ್ ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್. ಈಗ ನಾವು ಎಕ್ಸ್ಕಾನ್ 2023 ಅಲ್ಲಿ ಇದ್ದೀವಿ. ಇದು ಬುಲ್ ಸ್ಟಾಲ್. ಬುಲ್ ಸ್ಟಾಲ್ ಅಲ್ಲಿ ನೀವು ನೋಡಬಹುದು ಒನ್ ಆಫ್ ದ ಝೂಮಿಂಗ್ ಪ್ರೊಡಕ್ಟ್ ಆಫ್ ಬುಲ್, ಸೂಪರ್ ಸ್ಮಾರ್ಟ್ EX ಪ್ಲಸ್. ಸೊ ಇದು ನಮ್ಮ ಬುಲ್ ಎಕ್ವಿಪ್ಮೆಂಟ್ ಅಲ್ಲಿ ಒಂದು ಹೆಸರು ಮಾಡಿರುವಂತಹ ಪ್ರಾಡಕ್ಟ್. ಸೊ ಇದನ್ನು ನಾವು ಚಾಲೆಂಜ್ ಮಾಡ್ತೀವಿ. ಎನಿಬಡಿ ಚಾಲೆಂಜಸ್ ಅವರ್ ಪ್ರಾಡಕ್ಟ್, ವಿ ವಿಲ್ ಪೇ 50,000 ಅಗೇನೆಸ್ಟ್ ಪ್ರೊಡಕ್ಷನ್ ಆ್ಯಂಡ್ ಫ್ಯೂಯಲ್ ಎಫಿಷಿಯನ್ಸಿ ಇದ್ರ ಬಗ್ಗೆ. ಸೊ ಈ ಪ್ರಾಡಕ್ಟ್ ಬಗ್ಗೆ ಚಾಲೆಂಜ್ ಮಾಡಿದರೆ ವಿಲ್ ಪೇ ಆನ್ ಸ್ಪಾಟ್ 50,000. ನೀವು ಇಲ್ಲಿ ಇದರಲ್ಲಿ ನೋಡ್ಬೋದು, ಇದರಲ್ಲಿ 4760 cc ಇಂಜಿನ್ ಇದೆ, ಕಿರ್ಲೋಸ್ಕರ್ ಮೇಕ್ ಇದೆ, ನಂಬರ್ ಒನ್ ಇಂಜಿನ್. ಹಾಗೆ ನಂಬರ್ ಒನ್ ಆಕ್ಸೆಲ್ ಮತ್ತು ಗೇರ್ ಬಾಕ್ಸ್ ಇದೆ, ಕರೋರಾಮಿಕ್, ಈಗ ಕ್ಯಾಟರ್ಪಿಲ್ಲರಲ್ಲಿ ತುಂಬ ಹೆಸರು ಮಾಡುವಂಥ ಆಕ್ಸೆಲ್ ಮತ್ತು ಗೇರ್ ಬಾಕ್ಸ್. ಹಾಗೆಯೇ ನಿಮಗೆ ಈ ಬಕೆಟ್ ಕೆಪಾಸಿಟಿ ನೋಡ್ಬೋದು, 1.26 cubic meter ಇದೆ. ಇದು ಬೇರೆ ಗಾಡಿಗೆ ಕಂಪೇರ್ ಮಾಡುವಾಗ
ತುಂಬಾ ಹೆವಿ ಇದೆ, ಅಂದ್ರೆ 1.1 ಬರುತ್ತೆ ಬೇರೆದ್ರಲ್ಲಿ, ಇದು 1.26 ಕ್ಯೂಬಿಕ್ ಮೀಟರ್ ಬರುತ್ತೆ. ಹಾಗೇನೆ ನಿಮ್ಗೆ ಡಂಪಿಂಗ್ ಹೈಟ್ ಬಂದ್ಬಿಟ್ಟು 9.7 ಸೊ 9.7 ಫೀಟ್. ಸೊ ನಿಮ್ಗೆ ಈ 10 wheel ಟಿಪ್ಪರ್ ಗೆಲ್ಲ ಈಸಿ ಆಗಿ ನೀವು ಲೋಡ್ ಮಾಡಬಹುದು. ಹಾಗೇನೆ ಇದರಲ್ಲಿ ನಿಮ್ಗೆ ರೇಡಿಯೇಟರ್ ಸಿಸ್ಟಮ್ ನೋಡುವಾಗ ನೀವು ಇಲ್ಲಿ ನೋಡಬಹುದು ಸಿಂಗಲ್ ಲೈನ್ ರೇಡಿಯೇಟರ್ ಸಿಸ್ಟಮ್. ಇದರಿಂದ ಏನಾಗುತ್ತೆ ನಿಮ್ಗೆ ಕೂಲಿಂಗ್ ಸಿಸ್ಟಮ್ ತುಂಬಾ ಇಂಪ್ರೂವ್ ಆಗುತ್ತೆ. ಸೊ ಕೂಲಿಂಗ್ ಇಂಪ್ರೂವ್ ಆದಾಗ ನಿಮ್ಗೆ ಇಂಜಿನ್ ಹೀಟ್ ಕಮ್ಮಿ ಆಗುತ್ತೆ, ಹಾಗೆ ಮಿಷಿನ್ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. ಕೂಲಿಂಗ್ ಎಫಿಷಿಯನ್ಸಿ ಯಾವುದು ಮಿಷಿನಲ್ಲಿ ಜಾಸ್ತಿ ಇರುತ್ತೋ ಅದು ನಿಮಗೆ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ. ಹೈಡ್ರೋಲಿಕ್ ಆಯಿಲು ಹೀಟ್ ಆಗಲ್ಲ, ಹಾಗಾಗಿ ನಿಮಗೆ ಮಿಷಿನ್ ಯಾವುದೇ ಕಾರಣಕ್ಕೂ ಸ್ಲೋ ಆಗಲ್ಲ. ಸೊ ಹಾಗೆ ಇದರಲ್ಲಿ ನೀವು ನೋಡ್ಬೋದು ಕೌಂಟರ್ ವೈಟ್ ಸಿಸ್ಟಮ್ ಇದೆ, ಮುಂದ್ಗಡೆ ಬ್ಯಾಲೆನ್ಸ್ ವೈಟ್ ಆಗುತ್ತೆ, ನಿಮಗೆ ರನ್ನಿಂಗ್ ಸ್ಪೀಡಲ್ಲಿ ಫ್ರಂಟ್ ಆಕ್ಸೆಲ್ ಬೌನ್ಸಿಂಗ್ ಆಗಲ್ಲ. ಸೊ ನಿಮಗೆ 40-45 ಕಿಲೋಮೀಟರ್ ಸ್ಪೀಡಲ್ಲಿ ಈ ಗಾಡಿ ನೀವು ಮೂವ್ ಆಗ್ಬೋದು. ಹಾಗೆ ಈ ಕಡೆ ಬಂದು ನೋಡುವಾಗ ಈ ಆರ್ಮ್ ನೋಡ್ಬೋದು ತುಂಬ ಹೆವಿ ಆಗಿ ಮಾಡಿದ್ದಾರೆ, ಒಂದು 10 mm ಥಿಕ್ನೆಸ್ ಅಲ್ಲಿ ಮಾಡಿದ್ದಾರೆ ಲೋಡರ್ ಆರ್ಮು. ಇದರಲ್ಲಿ ಯಾವುದೇ ಕ್ರ್ಯಾಕ್ಸ್ ಈ ತರ ಬರಲ್ಲ. ಹಾಗೆ ಕ್ಯಾಬಿನ್ ಬಂದ್ಬಿಟ್ಟು ನಿಮ್ಗೆ ಎಕ್ಸ್ಪೋರ್ಟ್ ಕ್ಯಾಬಿನ್ ಇದೆ, ಈ ಬೀಮ್ಸ್ ಎಲ್ಲ ನೋಡ್ಬೋದು ತುಂಬ ಹೆವಿ ಇದೆ. ರೋಲ್ ಓವರ್ ಪ್ರೊಟೆಕ್ಷನ್ ಅಂತ, ಸೈಡ್ಗೆ ರೋಲ್ ಆದಾಗ್ಲೂ ನಿಮಗೆ ಶೇಪ್ ಔಟ್ ಆಗಲ್ಲ. ಹಾಗೆ ಈ ಟಾಪ್ ಬಂದ್ಬಿಟ್ಟು ಫಾಲ್ ಓವರ್ ಪ್ರೊಟೆಕ್ಷನ್ ಅಂತ. ಸೊ 1 ton ವೆಯ್ಟ್ ಬಿದ್ರು ಇದು ಯಾವುದೇ ಆಪರೇಟರ್ಗೆ ಒಂದು ಡ್ಯಾಮೇಜಸ್ ಆಗಲ್ಲ. ಸೊ ತುಂಬ ಸೇಫ್ಟಿ ಆಗಿದೆ. ಹಾಗೆ ಎಸಿ ಕ್ಯಾಬಿನ್ ಆಪ್ಷನ್ ಇದೆ. ಸ್ಟೇರಿಂಗ್ ಬಂದ್ಬಿಟ್ಟು ಒಂದು 30 degree ಅಡ್ಜಸ್ಟಬಲ್ ಇದೆ, ಆಪರೇಟರ್ ಕಂಫರ್ಟ್ ಆಗಿ ರನ್ನಿಂಗ್ ಅಲ್ಲಿ ಹೋಗ್ಬೋದು. ಸೊ ಹಾಗೆ ಇಲ್ಲಿ ನೀವು ಈ ಬಕೆಟ್ ಬಂದು ನೋಡುವಾಗ ಇದೊಂದು ಸ್ಪೆಷಾಲಿಟಿ ಬಕೆಟ್. ಇದರಲ್ಲಿ ನಿಮಗೆ ಓಪನಿಂಗ್ ಆ್ಯಂಗಲ್ ಬಂದ್ಬಿಟ್ಟು 204 degree ಓಪನ್ ಆಗುತ್ತೆ. ಇದರಿಂದ ನಿಮಗೆ ಫೌಂಡೇಶನ್ ಟ್ಯಾಂಕ್ ಇವೆಲ್ಲ ಮಾಡಲಿಕ್ಕೆ ಅಪ್ ಟು 8-8.5 feet ವರೆಗೆ ಸ್ಕ್ವೇರ್ ಕಟ್ ಆಗಿ ತೆಗಿಬಹುದು. ಯಾವುದೇ ಒಂದು ಮ್ಯಾನ್ಯುವಲ್ ಲೇಬರ್ ಕೊಟ್ಬಿಟ್ಟು ಫಿನಿಷಿಂಗ್ ಮಾಡುವ ಅಗತ್ಯ ಇರಲ್ಲ. ಹಾಗೆ ಈ ಕಡೆ ಬಂದು ನೋಡುವಾಗ ನಿಮಗೆ ಅಲಾಯ್ ಸ್ಟೀಲ್ KPC ಇದೆ. ಸೊ ಇದು ಬೇರೆ ಗಾಡಿಯಲ್ಲಿ ಕಾಸ್ಟ್ ಐರನ್ ಮೆಟೀರಿಯಲ್ ಪೌಡರ್ ಮೆಟೀರಿಯಲ್ ತರ ಇರುತ್ತೆ, ಇದು ಸ್ಟೀಲ್ ಡಿಸೈನ್ ಅಲಾಯ್ ಸ್ಟೀಲ್. ಸೊ ತುಂಬಾ ಹೆವಿ ಇದೆ, ಇದು ನಿಮಗೆ ರೀ ವೆಲ್ಡಿಂಗ್ ಮಾಡ್ಕೋಬಹುದು, ರೀ ಬುಷ್ ಗಳನ್ನ ಸ್ಟ್ರಕ್ಚರ್ ಅನ್ನ ನೀವು ಮಾಡಿಫೈ ಮಾಡಿ ಇದು ಆಲ್ಟ್ರೇಷನ್ ಮಾಡಿ ನಿಮ್ಮ ಲೋಕಲ್ ಅಲ್ಲೇ ರಿಪೇರ್ ಮಾಡ್ಕೋಬಹುದು. ಹಾಗೆ ಹೋಸ್ ಲೈನ್ ಎಲ್ಲ ಬಂದ್ಬಿಟ್ಟು ತುಂಬಾ ಸಿಂಪಲ್ BSP ಥ್ರೆಡ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಸಿಗುವಂತ ಹೋಸ್ ಪೈಪ್ ಲೈನ್ ಇದೆ. ಇದರಿಂದ ನಿಮ್ಗೆ ಈಸಿಯಾಗಿ ಎಲ್ಲಿ ಬೇಕಾದ್ರೂ ಮೇಂಟೆನೆನ್ಸ್ ಆಗುತ್ತೆ. ಟೀತ್ಗಳು ಮಾರ್ಕೆಟ್ ಅಲ್ಲಿ ಸಿಗುವಂತ ಟೀತ್ಗಳೇ ಸೂಟ್ ಆಗುತ್ತೆ. ಸೊ ತುಂಬಾ ಮೇಂಟೆನೆನ್ಸ್ ಮಾರ್ಕೆಟ್ ಅಲ್ಲಿ ಸಿಗುವಂತ ಒಂದು ಐಟಮ್ಗಳು ಇದಕ್ಕೆ ಕೆಲವೊಂದು ಮ್ಯಾಚ್ ಆಗುತ್ತೆ. ಸೊ ತುಂಬಾ ಹೆವಿ ಡ್ಯೂಟಿಯಾಗಿ ಸ್ಟ್ರಕ್ಚರ್ಗಳೆಲ್ಲ ಮಾಡಿದ್ದಾರೆ. 500 kg ವೆಯ್ಟ್ ಇದರಲ್ಲಿ ಜಾಸ್ತಿ ಇದೆ. ಸೊ ಇವೆಲ್ಲ ಸ್ಟ್ರಕ್ಚರ್ಗಳು ಸ್ಟ್ರಾಂಗ್ ಇರೋದ್ರಿಂದ 500 kg ವೆಯ್ಟ್ ಜಾಸ್ತಿ ಬರುತ್ತೆ. ಸೊ ಇವೆಲ್ಲ ಇದರ ಒಂದು ಪಾಯಿಂಟ್ಸ್ಗಳು. ಹಾಗೇನೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇದೆ ಕಂಪೇರ್ ಟು ಬೇರೆ ಗಾಡಿಗೆ ಕಂಪೇರ್ ಮಾಡುವಾಗ. ಸೊ ಹಾಗೆ ಇವನ್ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ನಮ್ಮ ಒಂದು ಮಂತ್ಲಿ ಅವರೇಜ್ ನೋಡುವಾಗ ಎಲ್ಲ ಡೀಲರ್ಗಳಲ್ಲಿ ಮಂತ್ಲಿ ಮಿನಿಮಮ್ ಒಂದು 10 cars ಅವರೇಜ್ ಅಲ್ಲಿ ಸೇಲ್ ಮಾಡ್ತಾ ಇದಾರೆ ಎಲ್ಲ ಡೀಲರ್ಗಳು. ಸೊ ತುಂಬಾ ಒಂದು ಆಪರೇಟರ್ ಫೀಡ್ಬ್ಯಾಕ್ ಇಂದ ತುಂಬಾ ಫೇಮಸ್ ಆಗಿದೆ ಪ್ರಾಡಕ್ಟ್. ತುಂಬಾ ಸಪೋರ್ಟ್ ಇದೆ, ಮೈಲೇಜು ಸಿಗತ್ತೆ, ಪ್ರೊಡಕ್ಷನ್ ಸಿಗತ್ತೆ, ಆಪರೇಟರ್ ಕಂಫರ್ಟ್ ಇದೆ. 8 hours ಬೇರೆ ಗಾಡಿಯಲ್ಲಿ ವರ್ಕ್ ಮಾಡುವಾಗ ಇದರಲ್ಲಿ ಒಂದು 15 ವರ್ಕ್ ಮಾಡಿದ್ರು ಶೋಲ್ಡರ್ ಪೈನ್ ಏನು ಬರಲ್ಲ, ಕಂಫರ್ಟ್ ಆಗಿ ಆಪರೇಟರ್ ತುಂಬಾ ಹ್ಯಾಪಿ ಆಗಿದ್ದಾರೆ. ಹಾಗೆ ಇದರಿಂದ ನಮಗೆ ಒಂದು ಡೀಲರ್ಸ್ಗಳಿಗೂ ಒಂದು ಸಪೋರ್ಟ್ ಇದೆ, ಪ್ರೊಡಕ್ಟ್ ಚೆನ್ನಾಗಿದೆ, ಕಸ್ಟಮರ್ ಫೀಡ್ಬ್ಯಾಕ್ ಚೆನ್ನಾಗಿದೆ. ಅದಕ್ಕೋಸ್ಕರ ನಾವು ಎಲ್ಲ ಕಡೆ ಬ್ರ್ಯಾಂಚ್ಗಳನ್ನು ಓಪನ್ ಮಾಡಿ ಸರ್ವಿಸ್ ಸಪೋರ್ಟ್ ಪಾರ್ಟ್ಸ್ ಇಂದ ಕಸ್ಟಮರ್ಗೆ ಒಂದು ಅವೈಲಬಿಲಿಟಿಯನ್ನು ಕೊಡ್ತಾ ಇದ್ದೀವಿ. ಸೊ ನಮ್ಗೆ ಏನಿದ್ರು ರೆಫರೆನ್ಸ್ ಇಂದ ಕಸ್ಟಮರ್ಸ್. ಸೊ ಇಂಜಿನ್ ಅದೇ ಅವಾಗ ಹೇಳಿದಾಗೆ 4760 ಕಿರ್ಲೋಸ್ಕರ್ ಇಂಜಿನ್ ಇದೆ, BS4 ಇಂಜಿನ್. ಸೊ ಹೆವಿ ಡ್ಯೂಟಿ ಇದೆ ಇಂಜಿನ್ ಅಲ್ಲಿ, ಯಾವುದೇ ಒಂದು ಫ್ಲಕ್ಚುಯೇಷನ್ ಬರಲ್ಲ. ಹೈಡ್ರೋಲಿಕ್ಸ್ ಯಾವುದೇ ಓವರ್ಲೋಡ್ ಆದ್ರೂ ಅದನ್ನು ತಡ್ಕೊಳ್ಳುವಂತ ಕೆಪಾಸಿಟಿ ಇಂಜಿನ್ ಅಲ್ಲಿ ಇದೆ. ಸೊ ಹಾಗಾಗಿ ನಿಮ್ಗೆ ಲೈಫ್ ಕಿರ್ಲೋಸ್ಕರ್ ಇಂಜಿನ್ ಇರೋದ್ರಿಂದ ಅಪ್ ಟು 25,000 ಅವರ್ಸ್ ವರೆಗೆ ಯಾವುದೇ ಒಂದು ಮೇಜರ್ ಇಶ್ಯೂಸ್ ಇಲ್ಲದೆ ರನ್ ಆಗುತ್ತೆ. ಸೊ ಇದು ನಮ್ಮ ಸ್ಪೆಷಾಲಿಟಿ. ಇನ್ಫಾರ್ಮೇಶನ್ ಅಂಡ್ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಇದುವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂಡ್ ಲೈಕ್ ಕೂಡ ಮಾಡಿ.